ಇದನ್ನ ಮಾರ್ಕೆಟ್ ಅನ್ಕೊಂಡಿದ್ಯಾ ಬಟ್ಟೆನೆಲ್ಲ ಹಿಂಗ ಅಡ್ಕೊಂಡು ಕೂತಿದ್ಯಾ ಸ್ವಲ್ಪನಾದರೂ ಡಿಸಿಪ್ಲಿನ್ ಬೇಡವಾ ಏನ್ ಕಿಂಡಲ್ಲ ನಾನು ಮಾತಾಡಿದ್ರೆ ನಗು ಬರುತ್ತಲ್ವಾ ತಮಾಷೆ ಆಗ್ಬಿಡ್ತೀನಿ ನಾನು ನಿನಗೆ ಅಯ್ಯೋ ಎಲ್ಲಾದರೂ ಉಂಟೆ ನನ್ನ ಮೂಲೆಯಲ್ಲಿ ಇಟ್ಟವರು ತಾವೇ ನಾನು ಸೀರಿಯಸ್ ಆಗಿರಬೇಕು ಅಂತಕೊಂಡಾಗ ಈ ತರ ಸಿಲ್ಲಿ ಜೋಕ್ಸ್ ಮಾಡೋರು ತಾವೇ ಕೊನೆಗೆ ತಾವು ಅಂದ್ರೆ ತಮಾಷೆ ಆಗ್ಬಿಟ್ಟಿದೆ ಅಂತ ನನ್ನ ಬೈಯೋರು ತಾವೇ ಸುಮ್ಮನೆ ಏನೇನೋ ಮಾತಾಡಬೇಡ ಬಟ್ಟೆ ನೀಟಾಗಿ ಮಡಿಸಿಡು ಅಂದೆ ಆಮೇಲೆ ಇದು ನಮ್ಮ ನೋಡೋದು ಅವರು ನಿನಗೆ ಬೈಯೋದು ನೀನು ತಿರ್ಗಾ ಮುಖ ಉಚ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಬೇಕಾ ನನಗೆ ಅಂತ ಒಂದು ವಾರ್ಡ್ರೋಬ್ ಕೊಟ್ರೆ ನಾನು ನೀಟಾಗಿ ಇಟ್ಕೋತೀನಿ ನನ್ನ ರೂಮ್ ಅಲ್ಲಿ ಬರಿ ನನ್ನ ಕ್ಲೋಸ್ ಒನ್ಸ್ ಗೆ ಮಾತ್ರ ಜಾಗ ಇರೋದು ನೀನು ಬೇಕಿದ್ರೆ ಬೇರೆ ರೂಮ್ ಅಲ್ಲಿ ಬಟ್ಟೆ ಇಟ್ಕೋ ನಾನು ಇರೋದು ಈ ರೂಮ್ ಅಲ್ಲಿ ಬಟ್ಟೆ ಬೇರೆ ರೂಮ್ ಅಲ್ಲಿ ಇಡೋದಕ್ಕಾಗುತ್ತಾ ಯಾಕ ಆಗಲ್ಲ ನೋಡು ಸತ್ಯ ನನ್ನ ವಾರ್ಡ್ರೋಬ್ ಶೇರ್ ಮಾಡ್ಕೊಳ್ಳೋದು ಬರಿ ನಾನು ಹೆಂಡತಿ ಜೊತೆ ಅಷ್ಟೇ ನಿನ್ನ ಜೊತೆ ಅಲ್ಲ ಹಾಗಿದ್ರೆ ಇದನ್ನೆಲ್ಲ ನೀಟಾಗಿ ಇಟ್ಕೋ ಡಿಸಿಪ್ಲಿನ್ ಆಗಿರೋ ಅಂತೆಲ್ಲ ಹೇಳೋದಕ್ಕೆ ಬರಬೇಡ ನನಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಇಟ್ಕೋತೀನಿ ಒಟ್ಟಿನಲ್ಲಿ ನಾನು ಇರಿಟೇಟ್ ಮಾಡಬೇಕು ಅಷ್ಟೇ ಅಲ್ವಾ ನಿನ್ನೆ ತೆಪ್ಪಗಿದ್ದಲ್ವಾ ಅದನ್ನೆಲ್ಲ ಬಡ್ಡಿ ಸಮೇತ ವಸೂಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿರೋ ಆಗಿದೆ ಖಂಡಿತವಾಗ್ಲೂ ಇಲ್ಲ ನನ್ನ ಯೋಜನೆಗಳು ಬೇರೆನೇ ಇದೆ ಏನು ಹೆಂಗ್ ಹೊಸತಾಗಿ ನನ್ನ ಗೋಳಿಕೊಂಬೋದು ಅಂತ ಪ್ಲಾನ್ ಆಗ್ತಾ ಇದ್ಯಾ ಇಲ್ಲ ಅಮುಲ್ ಬೇಬಿ ಹೇಗ್ ನಿನ್ನ ಮನಸನ್ನ ಗೆಲ್ಬೋದು ಅಂತ ಯೋಚಿಸ್ತಾ ಇದೀನಿ ಹಲೋ ಏನು ಯೋಚನೆ ಮಾಡ್ತಾ ಇದ್ಯಾ ಸರಿ ನನ್ನ ವಾರ್ಡ್ರೋಬ್ ಅಲ್ಲೇ ನಿನ್ನ ಬಟ್ಟೆ ಇಟ್ಕೋ ಹಿಂಗೆಲ್ಲ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಸರಿ ಥ್ಯಾಂಕ್ಸ್ ಏಯ್ ಏನು ಹಂಗೆ ನಗ್ತಾ ಇದ್ಯಾ ಏನೋ ನನ್ನ ವಾರ್ಡ್ರೋಬ್ ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊಟ್ಟೆ ಅಂತ ಮಾತ್ರಕ್ಕೆ ನಿನ್ನ ಹೆಂಡತಿಯಾಗಿ ಒಪ್ಪಿಕೊಂಡೆ ಅಂತ ಅಲ್ಲ ಏನೋ ಸ್ವಲ್ಪ ಕರುಣೆ ತೋರಿಸ್ತಾ ಇದೀನಿ ಅಂತ ಅರ್ಥ ಅಷ್ಟೇ ಆದರೆ ಒಂದು ಕಂಡೀಷನು ನಿನ್ನ ಬಟ್ಟೆ ನನ್ನ ಬಟ್ಟೆಗೆ ತಾಕಬಾರ್ದು ಹಾಂ ಆಗ್ಬೋದು ನೀನೊಂದು ಕೆಲಸ ಮಾಡು ಇಂಜಿನಿಯರ್ನ ಕರೆಸಿ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿಸ್ಬಿಡು ನಾನು ಏನು ಮಾತಾಡೋ ಅದಕ್ಕೆ ಏನಾದ್ರು ಉಲ್ಟಾ ಮಾತಾಡಬೇಕಲ್ವಾ ಮಾತಾಡು ಮಾತಾಡು ನನಗೂ ಟೈಮ್ ಬರುತ್ತೆ ಆವಾಗ ನೋಡ್ಕೋತೀನಿ ಅಲ್ಲಿವರೆಗೂ ನಾನು ಹೇಳಿದ್ನಲ್ಲ ನಿನ್ನ ಬಟ್ಟೆ ನನ್ನ ಬಟ್ಟೆ ಇನ್ನು 6 ತಿಂಗಳಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ನಾನು ಗೆಲ್ಲಬೇಕು ಅದರಲ್ಲಿ ಮೊದಲನೇ ಅವನೇ ನೀನು ಅಮುಲ್ ಬೇಬಿ ನನ್ನ ಟೈಮ್ ಶುರು ಆಚಾರ್ಯರೇ ಕೊನೆ ಘಳಿಗೆಯಲ್ಲಿ ಕರೆದಿವಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆಗೆ ಅಂದರೆ ಇಲ್ಲ ಅಂತ ಹೇಳಕ್ಕೆ ಹೇಳ್ತಾರೆ ಇವರೆ ಅಷ್ಟಕ್ಕೂ ಇವತ್ತು ಶುಭಗಳಿಗೆ ಎಲ್ಲ ಕೂಡಿ ಬಂತು ಬಂದ್ವಿ ಒಳ್ಳೆಯದು ಆಚಾರ್ಯ ಇವಳೆ ನಮ್ಮ ಸೊಸೆ ಸತ್ಯ ಅಂತ ನಿಮ್ಮ ಕೈಯಾರೆ ನೀವೇ ಕರಿಮಣೆ ಪೊಣಿಸಿ ಶಾಸ್ತ್ರ ಮುಗಿಸಿ ಅವಳಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ರಾಯ್ ರಾಯ್ ನಿಮ್ಮ ಸೊಸೆ ಕೂದಲು ನೋಡಿ ನನಗೊಂದು ಡೌಟ್ ಇತ್ತು ನಮ್ಮ ಕಾರ್ತಿಕ್ಗೆ ಎಂಥ ಹುಡುಗಿ ತಂದ್ರಿ ಅಂತ ಆದರೆ ನನ್ನ ತಿಳುವಳಿಕೆ ತಪ್ಪು ಹುಡುಗಿ ಸಂಸ್ಕಾರ ಕಲ್ತ್ಕೊಂಡಿದ್ದಾಳೆ ಸಂಸ್ಕಾರ ಅಂತೆ ಸಂಸ್ಕಾರ ದಿನ ಇವಳ ಜೊತೆ ಹೇಗೋರ್ಗೆ ತಾನೇ ಗೊತ್ತಾಗೋದು ಇವಳ ಸಂಸ್ಕಾರ ಏನು ಅಂತ ಮುಖಪುಟ ನೋಡಿ ಪುಸ್ತಕದ ಯೋಗ್ಯತೆ ಅಳಿಬಾರ್ದು ಅಂತ ಅದಕ್ಕೆ ಅಲ್ವ ಹೇಳೋದು ನಮ್ಮ ಸೊಸೆ ಸತ್ಯ ನೋಡೋಕೆ ಸ್ವಲ್ಪ ಒರಟಾದರೂ ತುಂಬ ಒಳ್ಳೆಯವಳು ಇಂಥ ಹುಡುಗಿ ನಮ್ಮನೆ ಸೊಸೆ ಆಗಿರೋದು ನಮ್ಮ ಪುಣ್ಯ
ಒಳ್ಳೆಯದಾಗಲಿ. ಇತ್ತೀಚೆಗಂತೂ ಯಾರೋ ಕರಿಮಣಿ ಶಾಸ್ತ್ರ ಮಾಡದೇ ಇಲ್ಲ. ನಿಮ್ಮ ಮನೆಯವರು ಇನ್ನೂ ಆ ಸಂಪ್ರದಾಯ ಪಾಲಿಸ್ಕೊಂಡು ಬರ್ತಾ ಇದ್ದೀರಲ್ಲ, ಅದೇ ನನಗೆ ಸಂತೋಷ. ಆಚಾರ್ಯ, ಯಾವ ಥರ ಡಿಸೈನ್ಸ್ ತಂದಿದ್ರ ನೋಡ್ಬೋದಾ? ಓ, ಅಗತ್ಯವಾಗಿ ನೋಡಿ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಆಚಾರ್ಯ. ಅಕ್ಕ ನೋಡು, ಇದು ಚೆನ್ನಾಗಿದೆ ಅಲ್ವಾ? ನೀವು ಸಿಂಪಲ್ ಆಗಿ ಸಾಕು ಅಂದ್ರಲ್ಲ, ಅದಕ್ಕೆ ಇದ್ದಿದ್ರಲ್ಲ ಆರ್ಸಿ ನಿಮ್ ಮನೆಗೆ ತಕ್ಕನಾದ ತಂದಿದ್ದೀನಿ. ಇದು ಬೇಕಾದಷ್ಟಾಯ್ತು. ನಮ್ ಸತ್ತಿಂಗೆ ಸಿಂಪಲ್ ಆಗಿರೋದೇ ಇಷ್ಟ ಆಗೋದು. ಗ್ರ್ಯಾಂಡ್ ಆಗಿರೋ ಡಿಸೈನ್ ಅನ್ನ ನೋಡಿದ್ರೆ ತಾನೇ ಅಂತವರು ಸಿಂಪಲ್ ಆಗಿರೋ ಡಿಸೈನೇ ಇಷ್ಟ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಇಷ್ಟ ಕಷ್ಟ ಎಲ್ಲ ಅವ್ರವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕಮ್ಮ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯ? ಇತ್ತೀಚೆಗೆ ನೀನು ಏನೇನೋ ಮಾತಾಡ್ತಿದ್ದೀಯ. ಸತ್ಯ, ಈ ಡಿಸೈನ್ ನೋಡು, ನಿನಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು ಚಿಕ್ಕತ್ತೆ, ತುಂಬ ಇಷ್ಟ ಆಯ್ತು. ಸರಿ ಸರಿ, ಇನ್ನು ಮುಹೂರ್ತ ಸಮಯ ಹತ್ರ ಆಯ್ತು, ಈಗ ಶಾಸ್ತ್ರ ಶುರು ಮಾಡೋಣ. ಅದಕ್ಕೇನಂತೆ, ಅಗತ್ಯವಾಗಿ ಆಗ್ಬೋದು, ನಡೀರಿ.